ಸ್ನೇಹಿತರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕೆ ಜೊತೆಗೆ ಆಶಾ ಕಾರ್ಯಕರ್ತೆಯ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇದರಲ್ಲಿ ಯಾವೊಂದು ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅನ್ನ ಅಂದ್ರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಸಡಿಲಿಕ್ಕೆ ಇರತ್ತೆ ಹೌದು ವೀಕ್ಷಕರೇ ಅದು ಎಷ್ಟು ಸಡಿಲಿಕ್ಕೆ ಇರುತ್ತೆ ಏನು ಎಂತ ಅಂತ ತಿಳಿಯೋದು ಮುಂದೆ ತಿಳಿಸಿಕೊಡ್ತೇವೆ ಇನ್ನ ಎರಡನೇ ಗುಡ್ ನ್ಯೂಸ್ ಅನ್ನ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಕೊಡ ಮತ್ತು ಲಿಖಿತ ಪರೀಕ್ಷೆ ಕೂಡ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಮೆರಿಟ್ ಆಧಾರದ ಮೇಲೆ ಕೊನೆಯಲ್ಲಿ ನಿಮಗೆ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನ ಮಾಡ್ತಾರೆ ನಮಗೆ ತುಂಬಾ ಜನ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿದ್ರೆ ಹಂಗ ನೋಡಿ ಹುದ್ದೆಗೆ ಅರ್ಜಿ ಕರೆದ್ರೆ ನಾವು ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಈಗ ಇದ್ರ ಬಗ್ಗೆ ತಿಳಿಸಿಕೊಡ್ತೇವೆ ಎ ಟು ಜೆಡ್ ವರೆಗೆ ಆದಷ್ಟು ನೀವು ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಸ್ನೇಹಿತರೆ ಈ ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ ಕೂಡ ಖಾಲಿ ಇರತ್ತೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲೂ ಕೂಡ ಕೆಲಸ ಇರತ್ತೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸಹ ಎಷ್ಟು ಇರತ್ತೆ ಯಾವೊಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಈ ಹುದ್ದೆಗಳು ಯಾವಾಗ ಅರ್ಜಿ ಕರೀತಾರೆ ಮತ್ತು ಯಾವ ರೀತಿಯಾಗಿ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇರತ್ತೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಣ್ತನ ನೋಡಿ ಮತ್ತು ಇನ್ನೊರ್ಗೆ ಆರಂಭ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋ ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಹೊಸ ನೇಮಕ ತೆಗಿರುತ್ತೆ ಆದಷ್ಟು ಮೊದಲಿಗೆ ತಿಳಿಸ್ಕೊಡ್ತಾ ಇರೋದು ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ ಇದು ಸಣ್ಣದಂತ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇಂದು ವಾರ ಆಗ್ಬೋದು ಅಥವಾ ಒಂದು ತಿಂಗಳಾಗ್ಬೋದು ಅರ್ಜಿ ಪ್ರಾರಂಭ ಮಾಡ್ತಾರೆ ಇಲ್ಲಿ ಖಾಲಿರೋ ಒಟ್ಟು ಪೋಸ್ಟ್ ಅಂದರೆ ಒಂದು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಇರತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂರು ಪೋಸ್ಟ್ಗಳು ಖಾಲಿ ಇರತ್ತೆ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ಹುದ್ದೆಗಳು ಖಾಲಿ ಇರೋದ್ರಿಂದ ಯಾವೊಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸ್ತೀರ ನಿಮಗೆ ಬಿಟ್ಟೋದು ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರೋ ಪೋಸ್ಟ್ ಇವುಗಳಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ತಿಳಿಸಿಕೊಟ್ಟಿದಿವಿ ಆಯ್ಕೆ ಪ್ರಕಾರದಲ್ಲಿ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಿಗೆ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಮತ್ತು ಅರ್ಜಿ ಶುಲ್ಕದಲ್ಲಿ ಕೂಡ ಯಾವುದೇ ರೀತಿ ನಿಮಗೆ ಅರ್ಜಿ ಶುಲ್ಕ ಇರೋದಲ್ಲ ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಒ ಬಿ ಸಿ ಆಗ್ಬೋದು ಅಥವಾ ಎಸ್ ಸಿ ಎಸ್ ಟಿ ದವರು ಕೂಡ ಆಗ್ಬೋದು ಫ್ರೀಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಹಂಗೆ ನೋಡಿ ಕಾರ್ಯಕರ್ತ ಹುದ್ದೆಗಳಿಗೆ ಅನುಗುಣವಾಗಿ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ವಯಸ್ಸಿನ ನಿಮಿತ್ತ ನೋಡಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಆಗಿರಬೇಕು ಇನ್ನು ಗರಿಷ್ಠ ವಯಸ್ಸು ಆ ಹುದ್ದೆ ಮತ್ತು ಆ ಇಲಾಖೆಯಿಂದ ಎಷ್ಟು ಕೊಟ್ಟಿರ್ತಾರಲ್ಲ ಅದರ ಮೇಲೆ ಅನುವಾಗುತ್ತೆ ಇಲ್ಲಿ ಕೊಟ್ಟಿರೋ ಒಂದು ಗರಿಷ್ಠ ವಯಸ್ಸು ಸುಮಾರು ನಲವತ್ತೈದು ವರ್ಷ ಕೊಟ್ಟಿದ್ದಾರೆ ಇನ್ನು ಒ ಬಿ ಸಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಸರಿಲಿಕ್ಕಿರತ್ತೆ ಮೂರು ವರ್ಷದ ತನಕ ಎಸ್ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕಿರತ್ತೆ ಇದನ್ನು ಹೊರತುಪಡಿಸಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಹತ್ತು ವರ್ಷ ತನಕ ಸರಿಲಿಕ್ಕಿರತ್ತೆ ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ನಿಮ್ಮ ಒಂದು ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಎರಡು ಸಾವಿರದ ಇಪ್ಪತ್ತ್ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ ಮಧ್ಯದಾಗಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತೆ ಪಾಸ್ ಆಗಿರಬೇಕು ಎಂಟನೇ ಕಂಪ್ಲೀಟ್ ಆಗಿರಬೇಕು ಅಥವಾ ಹನ್ನೊಂದತೆ ಪಾಸ್ ಆಗಿರಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಉತ್ತೀರ್ಣ ಆಗಿರಬೇಕಾಗತ್ತೆ ಹೊರತುಪಡಿಸಿ ಇಲ್ಲಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ತಸ್ತಮಾನ ಕಂಪ್ಲೀಟ್ ಆಗಿರಬೇಕಾಗತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಅಧಿಸೂಚನೆ ಹೊರಡಿಸ್ತಾರೆ ಇದಕ್ಕಿಂತ ವಿವಿಧ ಪೋಸ್ಟ್ಗಳು ಕೂಡ ಖಾಲಿ ಇಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಬಗ್ಗೆ ನೋಟಿಫಿಕೇಶನ್ ಕೂಡ ಬಿಟ್ಟಿಲ್ಲ ಏನು ಹೊರಗೆ ಬಿಡ್ತಾನೆ ಅಂತ ತಿಳಿಸ್ಕೊಟ್ಟಿದ್ರು ಅದರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದಿವಿ ಆದಷ್ಟು ಚಾನೆಲ್ನಲ್ಲಿ ಇರತ್ತೆ ಚೆಕ್ ಮಾಡಬಹುದು ಇದು ಕೂಡ ಅದೇ ರೀತಿ ತಿಳಿಸ್ಕೊಟ್ಟಿದ್ದಾರೆ ಅರ್ಜಿಗಳು ಪ್ರಾರಂಭ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಇನ್ನು ವಾರ ಕೂಡ ಆಗ್ಬೋದು ಅಥವಾ ಒಂದು ತಿಳಿ ಕೂಡ ಆಗ್ಬೋದು ಒಟ್ಟಾರೆ ಅರ್ಜಿ ಪ್ರಾರಂಭ ಆಗುತ್ತೆ ಪ್ರಾರಂಭ ಆದಮೇಲೆ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ ಅಲ್ಲಿವರೆಗೆ ಎಲ್ಲ ಅಭ್ಯರ್ಥಿಗಳು ಕಾಯ್ಬೋದು ತುಂಬ ಜನ ಕಾಯ್ತಾ ಇದಾರೆ ಆದಷ್ಟು ನಮ್ಮ ಕರ್ನಾಟಕ ರಾಜ್ಯದಿಂದ ತುಂಬ ಜನ ಮಹಿಳಾ ಅಭ್ಯರ್ಥಿಗಳು ತುಂಬ ಅಂದರೆ ತುಂಬ ಕಾಯ್ತಾ ಇದ್ದಾರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಆದ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡಿರೋದು ಈ ಒಂದು ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಆದಷ್ಟು ವೆರಿಫಿಕೇಷನಲ್ಲಿ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಾಗುತ್ತೆ ಅಂದರೆ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ನೀವು ತಯಾರು ಮಾಡಿ ಇಟ್ಕೊಳ್ಳಿ ಮೊದಲೇದಾಗಿ ನಿಮಗೆ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿಯನ್ನು ತಯಾರು ಮಾಡ್ಕೊಳ್ಳಿ ಅದಾದ ಮೇಲೆ ಸಹಿ ಬೇಕಾಗತ್ತೆ ಇಮೇಲ್ ಐ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಎಲ್ಲ ಒಂದು ನಿವಾಸದ ಪ್ರಮಾಣ ಪತ್ರ ತೆಗೆದಿಟ್ಕೊಳ್ಳಿ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳು ತುಂಬ ಆಗಿರುತ್ತೆ ಇನ್ನು ಶೈಕ್ಷಣಿಕ ಅಂಕಪಟ್ಟಿ ಆದಷ್ಟು ಇದು ಕೂಡ ಒಂದು ಎಲ್ಲಿ ಒಂದು ಒರಿಜಿನಲ್ ಮಾರ್ಕ್ ಇರುತ್ತಲ್ಲ ಅದನ್ನೆಲ್ಲ ಒರಿಜಿನಲ್ ಮಾರ್ಕ್ ಶೀಟ್ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ ಜೆರಾಕ್ಸ್ ಬೇಕು ಮತ್ತು ಒರಿಜಿನಲ್ ಮಾರ್ಕ್ ಬೇಕು ಇದಾದ ಮೇಲೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅದನ್ನು ಕೂಡ ಎಲ್ಲ ಅಭ್ಯರ್ಥಿಗಳು ಜೆರಾಕ್ಸ್ ತೆಗೆದಿಟ್ಕೊಳ್ಳಿ ಅಥವಾ ಇಲ್ಲಿ ಒಂದು ಒರಿಜಿನಲ್ ಮಾರ್ಕ್ ಕೂಡ ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಇನ್ನು ಆಧಾರ್ ಕಾರ್ಡ್ ಎಲ್ಲ ಅಭ್ಯರ್ಥಿ ಇದ್ದೇ ಇರುತ್ತೆ ಮತ್ತು ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಹೋದರೆ ಅಲ್ಲಿ ಯಾವುದೇ ರೀತಿಯ ನಿಮಗೆ ಡಾಕ್ಯುಮೆಂಟ್ಸನ್ನು ಕಡಿಮೆ ಬೀಳಬಾರ್ದು ಆದ ಕಾರಣಕ್ಕಾಗಿ ತಿಳಿಸ್ಕೊಡ್ತಾ ಇರೋದು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ದಾಖಲಾತಿಯಾಗಿರತ್ತೆ ಇದನ್ನ ಬಿಟ್ಟು ಬೇರೆ ಒಂದು ದಾಖಲಾತಿ ಇದ್ರೂ ಕೂಡ ಹೋಗಿ ಈ ಅರ್ಜಿ ಪ್ರಾರಂಭ ಆದಮೇಲೆ ಅರ್ಜಿ ಪ್ರಾರಂಭ ಆದಮೇಲೆ ಮತ್ತೊಂದು ಮಾಡಿ ತೋರಿಸ್ಕೊಡ್ತೇವೆ ಆದಷ್ಟು ಇನ್ನು ಕೊನೆಯಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇದು ಕಂಪಲ್ಸರಿ ಅಂತ ಏನು ಇರೋದಿಲ್ಲ ಆದಷ್ಟು ಎಲ್ಲ ಅಭ್ಯರ್ಥಿ ಇದ್ದೇ ಇರತ್ತೆ ಇದೊಂದು ಹೋಗಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೋರ್ಸ್ ಅನ್ಸಿರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೂಡ ನಾವು ಮರೆಯೋಕೆ ಬಿಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಿ ಆಗಲಿ ನಮ್ಮ ಮತ್ತೆ ಮುಂದಿ